ಮಾಜಿ ಸಚಿವ ಹಾಗೆ ಯಶವಂತಪುರದ ಬಿಜೆಪಿ ಶಾಸಕ ಎಸ್ ಟಿ ಸೋಮಶೇಖರ್ ಬಿಜೆಪಿ ವಿರುದ್ಧವೇ ಮತ್ತೆ ಗುಡುಗಿದ್ದಾರೆ ಬಿಜೆಪಿಯವರು ಪಕ್ಷಕ್ಕೆ ಸೇರಿಸ್ಕೊಳ್ಳುವಾಗ ಜಾಮೂನ್ ಕೊಡ್ತಾರೆ ಅಧಿಕಾರ ಮುಗಿದ ಮೇಲೆ ವಿಷ ಕೊಡ್ತಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ ಮೈಸೂರಿನಲ್ಲಿ ಮಾತನಾಡಿದ ಅವರು ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದವನು ಅವರಾಗಿಯೇ ಬಿಜೆಪಿಗೆ ಸೇರಿಸಿಕೊಂಡ್ರು ಈಗ ಎಸ್ ಟಿ ಸೋಮಶೇಖರ್ ಹೋದ್ರೆ ಹೋಗ್ಲಿ ಅಂತ ಮಾತನಾಡ್ತಿದ್ದಾರೆ ಅಂತ ಕಿಡಿಕಾರಿದ್ರು ನನ್ನನ್ನ ಪಕ್ಷಕ್ಕೆ ಬಿಡಿಸಲು ರೆಡಿಯಾಗಿದ್ದಾರೆ ನಾನು ಕ್ಷೇತ್ರದ ಅನುಕೂಲಕ್ಕಾಗಿ ಕೆಲಸ ಮಾಡ್ತಿದ್ದೇನೆ ನನ್ನ ಕ್ಷೇತ್ರದ ಅಭಿವೃದ್ಧಿಗೆ ಸಿಎಂ ಡಿ ಸಿ ಎಂ ಹತ್ತಿರ ಹೋಗ್ತೇನೆ ಇದರಲ್ಲಿ ತಪ್ಪೇನಿದೆ ಎಂದು ಪ್ರಶ್ನಿಸಿದರು ನಾನು ಸಿಎಂ ಡಿ ಸಿ ಎಂ ಹೊಗಳುವುದನ್ನು ಸಹಿಸುತ್ತಿಲ್ಲ ನನ್ನ ಕಚೇರಿಯಿಂದ ಕಾಂಗ್ರೆಸ್ ಗ್ಯಾರಂಟಿ ಫಾಲೋಅಪ್ ಮಾಡಿದ್ದೇನೆ ಇದರಿಂದ ನನ್ನ ಕ್ಷೇತ್ರದ ಜನರಿಗೆ ಅನುಕೂಲವಾಗಿದೆ ಎಂದರು ಇದೇ ಸಂದರ್ಭದಲ್ಲಿ ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪ ವಿರುದ್ಧ ಕಿಡಿಕಾರಿದವರು ಈಶ್ವರಪ್ಪನಿಗೆ ಯಾವುದೇ ಬೆಲೆ ಇಲ್ಲ ಬೆಲೆ ಇಲ್ಲದವರ ಹೇಳಿಕೆಗಳಿಗೆ ನಾನು ತಲೆ ಕೆಡಿಸಿಕೊಳ್ಳೋದಿಲ್ಲ ನನ್ನನ್ನ ಪಕ್ಷದಿಂದ ಬಿಟ್ಟು ಹೋಗಲಿ ಅಂತ ಹೇಳಲು ಈಶ್ವರಪ್ಪ ಯಾರು ಈಶ್ವರಪ್ಪ ಏನ್ ರಾಜ್ಯಾಧ್ಯಕ್ಷನ ಈಶ್ವರಪ್ಪನನ್ನ ನಂಬಿ ನಾನು ಪಕ್ಷಕ್ಕೆ ಬಂದಿಲ್ಲ ನಾನು ಯಡಿಯೂರಪ್ಪ ಅವರನ್ನ ನಂಬಿ ಪಕ್ಷಕ್ಕೆ ಬಂದಿದ್ದೇನೆ ಇಷ್ಟೆಲ್ಲ ಬೆಳವಣಿಗೆಗಳಾದ ಮೇಲೆ ನಾನು ಯಡಿಯೂರಪ್ಪ ಅವರ ಜೊತೆ ಮಾತನಾಡಿದ್ದೇನೆ ಅವ್ರು ಯಾವುದೇ ಕಾರಣಕ್ಕೂ ಪಕ್ಷ ಬಿಡಬೇಡ ಅಂತ ಹೇಳಿದರೆ ಹಂಗಾಗಿ ಸೈಲೆಂಟ್ ಆಗಿದ್ದೀನಿ ಅದು ಯಾಕೋ ಬಿ ಜೆ ಪಿ ಶಾಸಕರುಗಳು ಮಾಜಿ ಶಾಸಕರುಗಳು ಒಂದಷ್ಟು ಜನ ಕಾಂಗ್ರೆಸ್ಸಿಗೆ ಸೇರ್ಕತ್ತಾವ್ರೆ ಪೂರ್ಣಿಮಾ ಶ್ರೀನಿವಾಸ ಆದಿಯಾಗಿ ಎಸ್ ಟಿ ಸೋಮಶೇಖರ್ ಚರ್ಚೆನ ಹುಟ್ಟಾಗ್ತವ್ರೆ ಹೋಗ್ಬಿಟ್ರಪ್ಪ ಅಂತ ಇತ್ತೀಚುಕಷ್ಟೇ ಮೊನ್ನೆ ವಿಧಾನಸೌಧರ ಮಾತಾಡಿ ಒಂದು ತಿಂಗಳಾದ ಆದಮೇಲೆ ಮಾತಾಡ್ತಾ ಇದ್ದೀನಿ ಯಾಕಂದ್ರೆ ಯಡಿಯೂರಪ್ಪ ಅವ್ರು ಸುಮ್ಮನಿರ ಕೇಳಿದ್ರು ಅದಕ್ಕೆ ಸೈಲೆಂಟ್ ಆಗಿದ್ದೆ ಈ ಆಪ್ರೇಷನ್ ಹಸ್ತ ಆಪ್ರೇಷನ್ ಹಸ್ತ ಆಪ್ರೇಷನ್ ಹಸ್ತ ಅಂತಕ್ಕ ಬಂದಾಗ ಮೊದಲು ಬಂದಿದ್ದ ಹೆಸರೇ ಎಸ್ ಟಿ ಸೋಮಶೇಖರ್ ನಂತರದಲ್ಲಿ ಶಿವರಾಮ್ ಹೆಬ್ಬಾರ್ ಇದೀಗ ಎಸ್ ಟಿ ಸೋಮಶೇಖರ್ ಮತ್ತೆ ಸ್ವಪಕ್ಷದ ವಿರುದ್ಧ ಗುಡುಗಿದ್ದಾರೆ ಬಿ ಜೆ ಪಿ ಅವರು ಅಧಿಕಾರದಲ್ಲಿ ಇದ್ದಾಗ ಕರ್ಕಳುವಾಗ ಕೆಲಸ ಆಗುವಾಗ ಕಮಾನ್ ಕಮಾನ್ ಅಂದ್ಬಿಟ್ಟು ಜಾಮೂನ್ ಕೊಡ್ತಾರೆ ಸೋತ ಮೇಲೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ದಿಕ್ಕು ದೆಸೆ ಇಲ್ಲದ ಪಕ್ಷ ವಿಷ ಆಗ್ಬೇಕಾದ್ರೆ ಕೊಂದುಬಿಡ್ತಾರೆ ಅಂತ ಅಲ್ಲಿಗೆ ಬಿ ಜೆ ಪಿಯಲ್ಲಿನ ಅಸಮಾಧಾನ ಎಸ್ ಟಿ ಸೋಮಶೇಖರ್ ಅವರಿಗೆ ಇನ್ನೂ ಶಮನವಾಗಿಲ್ಲ ಎಸ್ ಟಿ ಸೋಮಶೇಖರ್ ಅದಾಗಲೇ ಹೊರಗಡೆ ಇಟ್ಟಿರುವ ಕೆ ಪಿ ಸಿ ಸಿ ಕಚೇರಿಲಿ ಇಟ್ಟಿರುವಂಥ ಒಂದು ಕಾಲನ್ನು ಇನ್ನೂ ವಾಪಸ್ ತಗೊಳ್ಳೋದು ನಿರ್ಧಾರ ಮಾಡ್ತಿಲ್ಲ ಹೆಚ್ಚು ಕಡಿಮೆ ಮೇರೆ ಎರಡು ಕಾಲನ್ನು ಕೆ ಪಿ ಸಿ ಸಿ ಒಳಗೆ ಇಟ್ಬಿಡ್ತಾರೆ ನಾನು ಸಿ ಎಮ್ ಮತ್ತು ಡಿ ಸಿ ಎಮ್ ಅವ್ರನ್ನ ಹೊಗಳೋದು ಇವ್ರಿಗಾಗಲ್ಲ ಮತ್ತು ಹೊಗಳೋದ್ರೆ ಆಗ್ಬಿಡ್ತಾ ಪ್ರಧಾನಿ ಮೋದಿ ಗೊತ್ತಾಗ್ಬಿಟ್ರೆ ಮತ್ತು ಎಸ್ ಟಿ ಸೋಮಶೇಖರ್ ಹೆಸರು ಸೇರಿಸ್ಬಿಟ್ಟು ಮಧ್ಯಪ್ರದೇಶ ಚುನಾವಣೆ ಭಾಷಣದಲ್ಲಿ ಮಾತಾಡ್ದಂಗೆ ಮಾತಾಡ್ಬಿಡ್ತಾರೆ ಬಿ ಜೆ ಪಿ ಶಾಸಕರ ಹಾಕಿದ್ಕೊಂಡು ಕಾಂಗ್ರೆಸ್ನ ಸಿ ಎಮ್ನ ಡಿ ಸಿ ಎಮ್ನ ಹೊಗಳೋದ್ರೆ ಆಯ್ತದೆ ಇವ್ರಿಗೆ ಆಗೋಲ್ಲ ತಡ್ಕೊಳ್ಳೋಕ್ಕೆ ಆಬ್ವಿಯಸ್ಲಿ ಇದೀಗ ಈಶ್ವರಪ್ಪನವರ ವಿರುದ್ಧ ಮತ್ತೆ ಗುಡುಗಿದ್ದಾರೆ ಈಶ್ವರಪ್ಪ ಯಾರ್ರೀ ಲೆಕ್ಕ ಆಟಕ್ಕಿಲ್ಲ ಮಾಜಿ ಸಚಿವ ಚುನಾವಣಾ ರಾಜಕೀಯದಿಂದ ಹಿಂದೆ ಸರದಾಯಿತು ಮಗಂಗೆ ಟಿಕೆಟ್ ಕೊಡಿಸ್ಬೇಕು ಹಾವೇರಿ ಲೋಕಸಭೆಗೆ ಅಂತ ಓಡಾಡ್ತಾವ್ರೆ ಆದರೆ ಈಶ್ವರಪ್ಪನ ರಾಜ್ಯಾಧ್ಯಕ್ಷನ ಹೋದರೆ ಹೋಗಲಿ ಅಂತಾರೆ ಹೋಗಕ್ಕೆ ಇವರು ಯಾರು ನಾನು ಕೇಳ್ಕೊಂಬಂದಿರೋದು ಯಡಿಯೂರಪ್ಪನವ್ರಣ ಅಂತ ಎಸ್ ಟಿ ಸೋಮಶೇಖರ್ ಮತ್ತೆ ಗುಡುಗಿದ್ದಾರೆ ಅಲ್ಲಿಗೆ ಎಸ್ ಟಿ ಸೋಮಶೇಖರ್ ನಿರ್ಧಾರ ಬದಲಾಗುವ ಬದಲಾಗುವ ಎಲ್ಲ ಮುನ್ಸೂಚನೆಗಳು ನಿಚ್ಚಳವಾಗ್ತಾಯಿದೆ ನೋಡಬೇಕು